ನನ್ನ ಇಂದಿನ ಎಪಿಸೋಡ್ನಲ್ಲಿ ನಾನು ಬೆಂಗಳೂರಿಂದ ಒಂದು ಲಕ್ಸುರಿ ಬಸ್ನಲ್ಲಿ ಪುಣೆ ಕಡೆ ಹೊರಟೆ. ಅರ್ಲಿ ಮಾರ್ನಿಂಗ್ ಪುಣೆ ರೀಚ್ ಆದ ನಾನು ನಮ್ಮ ಅಣ್ಣನ ಫ್ರೆಂಡ್ ಹೆಲ್ಪಿಂದ ಸಾಹಸಮಯ ರೀತಿಯಲ್ಲಿ ಪುಣೆ ಸಿಟಿಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಆಟೋನಲ್ಲಿ ಕಾರಲ್ಲಿ ಎಲ್ಲ ಬಂದು ನಮ್ಮ ಅಣ್ಣನ ಮೀಟ್ ಮಾಡಿ ಕೊನೆಗೆ ಅಪಾರ್ಟ್ಮೆಂಟ್ ರೀಚ್ ಆದೆ. ಮುಂದೆ ಅಪಾರ್ಟ್ಮೆಂಟ್ ರೀಚ್ ಆದ ನಾನು ಫ್ರೆಶಪ್ ಆಗಿ ಅಣ್ಣ ಅತ್ತಿಗೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತಿಂಡಿ ತಿಂದು ಅಣ್ಣನ ಗಾಡಿ ತಗೊಂಡು ಅಣ್ಣನ ಕರ್ಕೊಂಡು ಅವನ ಆಫೀಸ್ ಕಡೆ ಡ್ರಾಪ್ ಮಾಡ್ತಾ ಯಾವ್ಯಾವ ರೂಟಲ್ಲಿ ಎಲ್ಲೆಲ್ಲಿಗೆ ಹೋಗಬೇಕು ಯಾವ ದಾರಿ ಎಲ್ಲಿಗೆ ಸೇರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ನನ್ನ ದಿನನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಕತೆ ಹೀಗಿದೆ. ಅಣ್ಣನ ಆಫೀಸಿಗೆ ಬಿಟ್ಟಾಯಿತು, ಗಾಡಿ ಎತ್ಕೊಂಡಿದ್ದೀನಿ. ಈಗ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ಇಲ್ಲಿ ಹರೀಶ್ ಅಂತ, ಅವ್ರನ್ನ ಪಿಕ್ ಮಾಡೋಕೆ ಹೋಗಬೇಕು. ಅದು ಮ್ಯಾಪ್ ನೋಡಿದ್ರೆ 23 kilometers 1.5 hours ತೋರಿಸ್ತಾ ಇದೆ. ರೋಡಂತೂ ಹೇಳೋಷ್ಟೇನು ಇದಾಗಿಲ್ಲ. ಆ್ಯಕ್ಚುಲಿ ನಮಗೆ ಮಾತೇರನ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಏನಾಯಿತು ಅಂತಂದರೆ ಅಲ್ಲಿ ಮಳೆ ಜಾಸ್ತಿ ಇದೆ, ಹೋದ್ರೆ ನಿಂಗೆ ಪ್ರಯೋಜನ ಇಲ್ಲ, ಏನು ಶೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇ ರೀಸನ್ಗೆ ಇವಾಗ ನಾನು ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ. ಈ KGFಲ್ಲಿ ಡೈಲಾಗ್ ಹೇಳ್ತಾರೆ ಗೊತ್ತಾ, ಹೋಗೋ ದಾರಿ ಗೊತ್ತು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತ. ಆ ಥರ ನನ್ನ ಪರಿಸ್ಥಿತಿ ಆಗಿದೆ ಈಗ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಾತೇರನ್ ಅಂತ ಫುಲ್ ಪ್ಲ್ಯಾನ್ ಫಿಕ್ಸ್ ಆಗಿತ್ತು, ಈಗ ಮಾತೇರನ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ವಾಟ್ ಐ ಆಮ್ ಪ್ಲಾನಿಂಗ್ ಈಸ್ ಲೋನಾವಾಲಾ ಅಂತ ಒಂದು ಪ್ಲೇಸ್ ಇದೆ, ಪ್ರಾಬಲಿ ನಿಮಗೆಲ್ಲ ಗೊತ್ತಿರುತ್ತೆ. ಆ ಲೋನಾವಾಲಾ ಹತ್ರ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ. ಸೊ ಲೆಟ್ಸ್ ಗೋ. ಒಂದು ಫುಲ್ ಕವರ್ ಮಾಸ್ಕ್ ಬರುತ್ತಲ್ಲ ನಂದು, ಅದು ಮರೆತುಬಿಟ್ಟೆ. ಸೊ ಅದಕ್ಕೆ ಇವ್ರ ಹತ್ರ ಕಂಪ್ನಿನಲ್ಲೇ ಒಂದು ಮಾಸ್ಕ್ ಇಸ್ಕೊಟ್ರು, ಕನ್ನಡಕ ಹಾಕ್ಕೊಂಡು ಹೆಲ್ಮೆಟು. ನಮ್ಮಣ್ಣನಿಗೆ ಹೆಲ್ಮೆಟ್ ಕೊಡು ಅಂತ ಕೇಳಲೇ, ಪುಣೆದಲ್ಲಿ ಯಾರು ಹೆಲ್ಮೆಟ್ ಯೂಸ್ ಮಾಡಲ್ಲ ಹೋಗು ಅಂತಂದಾಗಾನೆ. ನೋಡೋಣ, ಐ ಆಮ್ ಟೇಕಿಂಗ್ ಮೈ ಚಾನ್ಸ್. ಹೊರಟ ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ, ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಪುಣೆ ಅಂತ ಸಿಟಿನಲ್ಲಿ ಈ ಥರ ರೋಡ್ ಕೂಡ ನನಗೆ ಸಿಗಬಹುದು ಅನ್ನೋ ಆಲೋಚನೆ ಕೂಡ ನನಗಿರಲಿಲ್ಲ. ಅಬ್ಬಾ, ಎಂಥ ಭಯಂಕರ ರೋಡ್ ನಾನಂತೂ ಎಲ್ಲೂ ನೋಡಿರಲಿಲ್ಲ. ಆ್ಯಂಡ್ ಟ್ರಾಫಿಕ್ ಬಗ್ಗೆ ಹೇಳಂಗೆ ಇಲ್ಲ. ಆದರೆ ಇದೇ ಪುಣೆ ಸಿಟಿಯ ಇನ್ನೊಂದು ಕಡೆ ಕಂಪ್ಲೀಟ್ಲಿ ಆಪೋಸಿಟ್ ಫುಲ್ಲು ಹುಬ್ಳಿ ಧಾರವಾಡ ಥರ ಸಿಟಿ ಬಸ್ ಲೈನ್ ಇದೆ. ಜಾಸ್ತಿ ಬಸ್ಸಸ್ ಅಂತೂ ಕಾಣಲಿಲ್ಲ, ಬಟ್ ಆ ಲೈನಲ್ಲಿ ಹೋಗೋದಕ್ಕೆ ಒಂದೊಳ್ಳೆ ಮಜಾ ಇತ್ತು. ಸೊ ಸ್ಟೋರಿ ಇವಾಗ ಹೀಗಿದೆ. ಲೋಹಾಗಡ್ ಅಂತ ಒಂದು ಫೋರ್ಟ್ ಇದೆ. ಸೊ ಈಗ ಫೋರ್ಟ್ಗೆ ಹೋಗಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಹರೀಶ್ ಬರ್ತಾರೆ ಇವಾಗ, ಹರೀಶ್ ಅವ್ರ ಒಪಿನಿಯನ್ ಏನು, ಅವರೆಲ್ಲಾದರೂ ಬೇರೆ ಆಪ್ಷನ್ಸ್ ಇದೆಯಾ ಅಂತ ಕೇಳಿ ನೋಡ್ತೀನಿ. ಅವ್ರಿಗೇನಾದ್ರು ಗೊತ್ತಿತ್ತು ಅಂದರೆ ಆ ರೋಡ್ ಹೋಗ್ತೀವಿ. ಪ್ರಾಬಬಲಿ ಲೋಹಾಗಡ್ ಇಲ್ಲಿಂದ ಒಂದು 35 kilometers ಆಗುತ್ತೆ. ಒಂದು ಫೋರ್ಟ್ ಇದೆ, ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ಚಿಕ್ಕದಾಗಿ ಒಂದು ಟ್ರೆಕ್ ಇದೆ. ನೋಡೋಣ, ಯಾಕೆಂದರೆ ಮಳೆ ವಾತಾವರಣ ಬೇರೆ ಇದೆ, ತುಂಬ ದೂರ ಹೋಗೋದು ಬೇಡ, ಇಲ್ಲೇ ಹತ್ತಿರದಲ್ಲೇ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗಿ ಬರೋದಕ್ಕೆ ಇಲ್ಲ ಅಂತಂದರೆ ಏನೊಂದು ಒನ್ ಅವರು ಅಲ್ಲೊಂದು ಸ್ಪೆಂಡ್, ಒಂದು 4-5 hours ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಟೈಮ್ ಎಷ್ಟು, 11:30 ಒಂದು 4 hours ಅಂದರೆ ಆಬ್ವಿಯಸ್ಲಿ ಸಂಜೆ ಆಗುತ್ತೆ. ಸಂಜೆ ಮೇಲೆ ಪುಣೆದಲ್ಲಿ ಮಳೆ ಬರ್ತಾ ಇದೆ ಪ್ರತಿದಿನ ಸಂಜೆ ಅಂತ ಹೇಳ್ತಾರೆ. ಸೊ ಎಲ್ಲ ಥರದಲ್ಲೂ ಸರಿ ಹೋಗುತ್ತೆ. ಸೊ ನಮ್ಮ ಡೆಸ್ಟಿನೇಷನ್ ಇವಾಗ ಲೋಹಾಗಡ್ ಅಂತ ನಾನು ಫಿಕ್ಸ್ ಮಾಡಿದ್ದೀನಿ. ಇಲ್ಲಿಂದ ಹೊರಟ ಮೇಲೆ ಏನಾಗಬಹುದು ಅಂತ ನಿಮಗೆ ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಓಕೆ, ಬಂದರು ನಮ್ಮ ಹರೀಶ್ ಅವ್ರು ಬಂದರು. ಪುಣೆಯಿಂದ ಲೋಹಾಗಡ್ಗೆ ಸುಮಾರು 54 kilometers. ಹೈವೇ ಆಗಿರೋದ್ರಿಂದ ಜರ್ನಿ ಅಷ್ಟು ಗೊತ್ತಾಗೋದೇ ಇಲ್ಲ. ಒಳ್ಳೊಳ್ಳೆ ವ್ಯೂಸ್ ನೋಡ್ತಾ ಎಂಜಾಯ್ ಮಾಡ್ಕೊತಾ ಜರ್ನಿನ ಮುಂದುವರಿಸ್ಬೋದು. ಪುಣೆಯಿಂದ ಲೋಹಾಗಡ್ ಕಡೆಗೆ ಹೋಗ್ಬೇಕಾದ್ರೆ ಇದೊಂದು ವಂಡರ್ಫುಲ್ ಪ್ಲೇಸ್ ಕಾಣಿಸ್ತು. ಆಲ್ಮೋಸ್ಟ್ ನೀವು ಪುಣೆಯಿಂದ ಮುಂಬೈಗೆ ಹೋಗ್ಬೇಕಾದ್ರೆ ನೋಡಿ, ಈ ಥರದ್ದೇ ನಿಮಗೆ ವ್ಯೂ ಕಾಣಿಸ್ತಾ ಹೋಗುತ್ತೆ. ನಾವು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾ ಇಲ್ಲ. ಪುಣೆ ಟು ಮುಂಬೈ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಆ ಎಕ್ಸ್ಪ್ರೆಸ್ ಹೈವೇನಲ್ಲಿ 2-wheelers ಬಿಡೋದಿಲ್ಲ, ಬರೀ 4-wheelers ಹೆವಿ ವೆಹಿಕಲ್ಸ್ ಮಾತ್ರ ಹೋಗಬೇಕು, 2-wheelers ಎಲ್ಲ. ಈ ಹಳೇ ಇದು, ದಿಸ್ ಈಸ್ ಹಳೆ ಮುಂಬೈ ಪುಣೆ ಹೈವೇ. ಇದೇ ರೋಡಲ್ಲಿ 2-wheelers ಹೋಗಬೇಕು, 2-wheelers ಎಕ್ಸ್ಪ್ರೆಸ್ ಹೈವೇಲಿ ಹೋಗೋಂಗಿಲ್ಲ. ಸೊ ಬರಬೇಕಾದ್ರೆ ಈ ಥರದ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಅಲ್ಲಿ ಆ್ಯಕ್ಚುಲಿ ಹೋಟೆಲ್ಸ್ ಇದೆ, ತುಂಬ ದೂರದ ಬೆಟ್ಟದ ಹತ್ರ ಎಲ್ಲ ಹೋಟೆಲ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಮಧ್ಯೆ ನಾನು ನಿಮಗೆ ಹೊಸಬ್ರೊಬ್ಬರು ಪರಿಚಯ ಮಾಡಿಕೊಡ್ತೀನಿ. ಇದು ವಿಡಿಯೋಗೆ ಹೊಸಬ್ರು, ಇವರು ಹರೀಶ್ ಅಂತ, ನಮ್ಮ ಫ್ರೆಂಡು, ನಮ್ಮ ಕೊಲೀಗು. ಇವರು ಇವಾಗ ಬೆಂಗಳೂರಿಂದ ಪುಣೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಅದರಿಂದ ನನಗೆ ಇವರು ಇಲ್ಲಿ ಕಂಪ್ನಿಗೆ. ಸೊ ಈಗ ಅವರು ಅವರ ಪುಣೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಮುಂದೆ ಹೋಗ್ತಾ ಅವರು ಹಿಂಗೆ ಪುಣೆ ಎಕ್ಸ್ಪೀರಿಯನ್ಸ್ನ ಹಂಚ್ಕೋತಾರೆ. ಅವ್ರು ಕ್ಯಾಮ್ರಾ ಶೈ ಇದ್ದಾರೆ, ನಾನು ಕ್ಯಾಮ್ರಾ ಹಿಡ್ಕೋತೀನಿ, ಅವ್ರು ಹಿಂದಿನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಕಾರಣಾಂತರಗಳಿಂದ ದೊಡ್ಡ ಗಾಡಿ ತಗೊಳಕ್ಕಾಗಿಲ್ಲ, ಈ ಚಿಕ್ಕ ಗಾಡಿಲಿ ಹೋಗ್ತಾ ಇದ್ದೀವಿ. ಇದು ಪೆಟ್ರೋಲ್ನ ಜ್ಯೂಸ್ ಕುಡಿ ಕುಡಿತಾ ಇದೆ, ಎಲ್ಲೆಲ್ಲಿ ಕುಡಿಸ್ಬೇಕು ಗೊತ್ತಿಲ್ಲ. ಹೈವೇಯಿಂದ ಡಿವಿಯೇಷನ್ ತೊಗೊಂಡು ಲೋಹಾಗಡ್ ಕಡೆಗೆ ಹೋಗೋ ರೋಡಲ್ಲಿ ಒಂದು ಒಳ್ಳೆ ವಾಟರ್ಫಾಲ್ ಕಾಣಿಸ್ತು. ನೀರಲ್ಲಿ ಆಟ ಆಡೋಣ ಅನ್ನೋ ಅಷ್ಟು ಟೈಮ್ ನಮಗಿರಲಿಲ್ಲ.
ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು. ಆ್ಯಕ್ಚುಲಿ ಆ್ಯಸ್ ಯೂಶ್ವಲ್ ನಾವೆಲ್ಲ ಟ್ರಕ್ಕಿಂಗ್ ಸ್ಪಾಟ್ಸ್ ಬಂದಾಗ ಹೇಳೇ ಹೇಳ್ತೀನಿ, ಬೆಳಗ್ಗೆನೆ ಹತ್ತಬೇಕು, ಯಾವುದೇ ಬೆಟ್ಟ ಹತ್ತದಿದ್ರು ಮಧ್ಯಾಹ್ನ ಮೇಲೆ ಹತ್ತಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಶೆಡ್ಯೂಲ್ ಸರಿಯಾಗಿ ಆಗಿಲ್ಲ, ತುಂಬ ಏರುಪೇರಾಯಿತು. ಅದು ಅಲ್ಲದೆ ಆ ಪುಣೆನಲ್ಲಿ ಹಬ್ಬಬ್ಬಬ್ಬ 23 ಕಿಲೋಮೀಟ್ರ್ ಬರೋದಕ್ಕೆ 1.5 ಗಂಟೆ ಬೇಕು, ತುಂಬ ಸಾಕು ಸಾಕಾಗೋಯ್ತು. ಬ್ಯೂಟಿಫುಲ್ ವ್ಯೂ. ಆ್ಯಕ್ಚುಲಿ ನಾನು ಡ್ರೋನ್ ತಂದಿಲ್ಲ, ಡ್ರೋನ್ ತಂದಿದ್ದಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ವ್ಯೂಸ್ ಎಲ್ಲ. ಆ್ಯಂಡ್ ಅಲ್ಲಿ ಒಂದು ಚಿಕ್ಕ ಜರಿ ಹರಿಯುತ್ತೆ ವಾಟರ್ಫಾಲ್ ಥರ, ನೀವು ನೋಡಿದ್ರಿ. ಆ್ಯಂಡ್ ನಿಮ್ಮಲ್ಲಿ ವೆಹಿಕಲ್ಸ್ ಹೋಗೋದು ಕಾಣಿಸ್ತಾ ಇದೆಯಾ? ಸೊ ಅದು ಪುಣೆ ಮುಂಬೈ ಹೈವೇ, ಎಕ್ಸ್ಪ್ರೆಸ್ ಹೈವೇ. ಹೈವೇ ಬೇರೆ, ಎಕ್ಸ್ಪ್ರೆಸ್ ಹೈವೇ ಬೇರೆ. ಎಕ್ಸ್ಪ್ರೆಸ್ ಹೈವೇನಲ್ಲಿ 2 ವೀಲರ್ಸ್ ಅಲೋ ಇಲ್ಲ. ಅವ್ರೇನು ಅಂತಂದರೆ, ಈ ವರ್ಷ ಅಲ್ಲ, ಅದೇ ಬಂದು 6 ಮಂತ್ಸ್ ಆಗಿದೆ ಅಲ್ವಾ ರೀ, ಹಾಂ ಬಂದು 4 ಮಂತ್ಸ್ ಆಗಿದೆ ಅಷ್ಟೇ ಪುಣೆಗೆ. ಸೊ ಅವರು ನೆಕ್ಸ್ಟ್ ಇಯರ್ಗೆ ಎಲ್ಲ ಪ್ಲ್ಯಾನ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ಇಯರ್ಗೆ ಈ ಟೈಮಲ್ಲಿ ಇಲ್ಲಿಗೆ ಹೋಗಬೇಕು, ಈ ಟೈಮಲ್ಲಿ ಇಲ್ಲಿಗೆ ಹೋಗಬೇಕು ಅಂತ. ಸೊ ಅವ್ರ ಪ್ಲ್ಯಾನ್ನ ಕದಡಕ್ಕೆ ನಾವಿವತ್ತು ಫಸ್ಟ್ ಟೈಮ್ ಕರ್ಕೊಂಬಿಟ್ಟಿದ್ದೀವಿ. ಪ್ರಾಬಲಿ ಅವ್ರ ಪ್ಲ್ಯಾನಲ್ಲಿ ಈ ಬೆಟ್ಟ ಇರಲಿಲ್ಲ ಅನ್ಸುತ್ತೆ. ಸೊ ಓಕೆ, ನೋ ಪ್ರಾಬ್ಲಮ್. ಬೆಟ್ಟ ಅಲ್ಲ ಇದು, ಸಾರಿ ಫೋರ್ಟ್. ತುಂಬ ಚೆನ್ನಾಗಿದೆ ವ್ಯೂ, ಪಾತು ಬೆಟ್ಟ ಸುತ್ತ ಎಲ್ಲಿ ನೋಡಿದ್ರು ಹಸಿರು. ಒಳ್ಳೆ ಮಳೆ ಬಂದು ನಿಂತಿರೋ ಟೈಮಲ್ಲಿ ಬಂದಿದ್ದೀವಿ, ಸಕಲ ಕಾಣಿಸ್ತಾ ಇದೆ ವ್ಯೂ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಸಜೆಸ್ಟ್ ಮಾಡೋದಿಷ್ಟೇ, ನಿಮ್ಮದೇ ಓನ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ತೊಗೊಂಬನ್ನಿ, ಸ್ಟೀಲ್ ವಾಟರ್ ಬಾಟ್ಲ್ ತೊಗೊಂಬನ್ನಿ, ನೀರು ಎಲ್ಲಿ ಸಿಗುತ್ತೆ ಅಲ್ಲಿ ಫಿಲಪ್ ಮಾಡಿಕೊಡಿ, ಪ್ಲಾಸ್ಟಿಕ್ ಯೂಸೇಜ್ನ ಆದಷ್ಟು ಕಡಿಮೆ ಮಾಡಿ. ಲೋಹಗಡ್ಗೆ ಹೋಗೋಕ್ಕೂ ಮುಂಚೆ ಸಿಕ್ಕಿದ್ದು ಈ ಭಾಜೆ ಕೇವ್ಸ್. ಇಲ್ಲಿ ಏನಿದೆ ಅಂತ ನನಗಂತೂ ಏನೂ ಗೊತ್ತಿರಲಿಲ್ಲ. 25 ರೂಪಾಯಿ ತಾನೇ ಟಿಕೆಟು ಅಂತ ಟಿಕೆಟ್ ತೊಗೊಂಡು ಅಲ್ಲಿ ಹೋದರೆ, ಆ್ಯಕ್ಚುಲಿ ಇಲ್ಲಿ ಜಸ್ಟ್ ಫೋರ್ಟ್ ಇದೆ ಅಂದ್ಕೊಂಡು ನಾನು ಬಂದೆ, ಬಟ್ ಇಟ್ ವಾಸ್ ಅ ಸರ್ಪ್ರೈಸ್. ಭಾಜೆ ಕೇವ್ಸ್, 2ನೇ ಶತಮಾನಕ್ಕೆ ಸೇರಿದ ಈ ಜಾಗದಲ್ಲಿ ಬೌದ್ಧ ಧರ್ಮದ ಸಂತರು ವಾಸದಿದ್ದರಂತೆ. ಇಲ್ಲಿ ಇರೋ ಅಷ್ಟು ಗುಹೆಗಳು ಒಂದೇ ಬೆಟ್ಟದ ಒಂದೇ ಬಂಡೆಕಲ್ಲಿನಲ್ಲಿ ಕೊರೆದಿರೋದು. ಇಲ್ಲಿ ಒಟ್ಟು 12 ಗುಹೆಗಳಿವೆ. 12 ಗುಹೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೊರೆಯಲ್ಪಟ್ಟಿದೆ, ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲ್ಪಟ್ಟಿದೆ. ಸುಮಾರು 12-20 ಗುಹೆಗಳು ಇಲ್ಲಿ ನಾವು ನೋಡೋದಕ್ಕೆ ಸಿಗಬಹುದು. ಅದರಲ್ಲೂ ಸುಮಾರು ಗುಹೆಗಳು ಇಲ್ಲಿ ಕೋಣೆಗಳ ರೀತಿಯಲ್ಲಿ ಕೆತ್ತಲ್ಪಟ್ಟಿದೆ. ಯಾವುದು ಏನೇ ಇರಲಿ, ಇಲ್ಲಿಂದ ಕಾಣಿಸೋ ವ್ಯೂ ಇದೆಯಲ್ಲ ಅದಂತೂ ಅದ್ಭುತ ಅಮೋಘ. ಮಳೆ ಬರೋ ಟೈಮಲ್ಲಿ ಇಲ್ಲಿ ಸಖತ್ತಾಗಿರುತ್ತಲ್ಲ, ಇಲ್ಲೆಲ್ಲ ನೀರು ಬರ್ತಾ ಇರತ್ತೆ, ತುಂಬ ಮಳೆ ಬರ್ಬೋದು. ಸೊ ಮಳೆ ಬರಬೇಕಾದ್ರೆ ಇಲ್ಲಿ ನೀರು ಹರಿತಾ ಇರುತ್ತೆ, ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಹಾಗೆ ಮುಂದೆ ಬಂದಮೇಲೆ ನಮಗೆ ಕಾಣಿಸಿದ್ದು ಈ ಸ್ತೂಪಗಳು. ಇಲ್ಲಿ ಒಟ್ಟು 9 ಸ್ತೂಪಗಳಿದೆ, 5 ಮುಂದೆ ಇದೆ, 4 ಹಿಂದೆ ಇದೆ. ಸ್ತೂಪ ಅಂದರೆ ಬೇರೇನೂ ಅಲ್ಲ, ಇದು ಬೌದ್ಧ ಸಂತರ ಸಮಾಧಿ. ಇನ್ನು ಮುಂದೆ ಬಂದಾಗ ನಮಗೆ ಕಾಣಿಸಿದ್ದು ಈ ಸುಂದರವಾದ ಸಣ್ಣ ಜಲಪಾತ, ಅದರ ಕೆಳಗೆ ಇನ್ನೊಂದು ಸಣ್ಣ ಗುಹೆ, ಆ ಗುಹೆ ಪಕ್ಕದಲ್ಲಿ ಇನ್ನೊಂದು ಅದ್ಭುತವಾದ ಕೆತ್ತನೆ ಇರುವಂತಹ ಇನ್ನೊಂದು ಗುಹೆ. ಈ ಗುಹೆಯಲ್ಲಿರುವಂಥ ಕೆತ್ತನೆಗಳಂತೂ ನೋಡೋದಕ್ಕೆ ತುಂಬ ಅದ್ಭುತವಾಗಿತ್ತು. ಇದನ್ನು ಮಾಡಿರೋರಂತೂ ತುಂಬ ಅದ್ಭುತವಾದ ಕಲೆಗಾರರೇ ಇರಬಹುದು. We'll be right back.
ಹೀಗೆ ನೋಡ್ತಾ ಹೋದಷ್ಟು ಇನ್ನೂ ಅದ್ಭುತವಾದ ಜಾಗ, ಅದ್ಭುತವಾದ ಗುಹೆಗಳು ಇಲ್ಲಿ ಕಾಣಿಸ್ತಾ ಹೋಯಿತು. ಒಟ್ಟಾರೆ ಇದೊಂದು ನೋಡಲೇಬೇಕಾದ ಸ್ಥಳ. ಇಲ್ಲಿ ಸಿಕ್ಕ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಸೂರ್ಯ ಮುಳುಗೋ ಹೊತ್ತಲ್ಲಿ ಅಂದರೆ ಸಂಜೆ ಹೊತ್ತಲ್ಲಿ ಇಲ್ಲಿಂದ ವ್ಯೂ ತುಂಬ ಅದ್ಭುತವಾಗಿ ಕಾಣಿಸುತ್ತಂತೆ. ಸೊ ನೀವೇನಾದರೂ ಬಂದರೆ ಇಲ್ಲಿ ಸಂಜೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ಕಡೆ ಏನಾದರೂ ಬಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಎಪಿಸೋಡ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಅಷ್ಟು ದೂರ ನಡ್ಕೊಂಬಂದಿದ್ದು ಎಲ್ಲ ಸುಸ್ತಾಗಲಿಲ್ಲ, ಇಲ್ಲಿ ಇಷ್ಟೇ ಇಷ್ಟ ಆಗಲ್ಲ, ಅಲ್ಲಿ ಡೌನಲ್ಲಿ ಹೋಗಿ ಫೋಟೋ ತೊಡೆದು ಬರೋಷ್ಟು ಸುಸ್ತಾಗೋಯ್ತು. ಇಲ್ಲಂತೂ ಒಂದೊಂದು ವ್ಯೂ ರೀ ಅಮೇಝಿಂಗ್. ಇನ್ನೊಂದ್ಸರಿ ನೋಡ್ತೀರಾ, ನೋಡಿ ಇಲ್ಲಿ.